ಏಯ್ ದಚ್ಚು ದರ್ಶನ್ ಗ್ಯಾ ತೂಗುದೀಪ್ ಕುಟುಂಬಕ್ಕೆ ಅವಮಾನ ಮಾಡ್ತಾ ಇರುವಂತಹ ಷಂಡ ದರ್ಶನ್ ಗ್ಯಾ ನಾಮರ್ದರ್ಶನ್ಗೆ ಎಷ್ಟು ಸಲ ಹೇಳದ್ ನಿನಗೆ ನಿರ್ಲಿಂಗಿ ನಪುಂಸಕ ದರ್ಶನ್ಗೆ ನಿನ್ನ ತೆವಲನ್ನ ನೀನು ಗಜಪಡೆ ಇಂಥ ಪಡೆಗಳನ್ನೆಲ್ಲ ಇಂಡೈರೆಕ್ಟ್ ಆಗಿ ಮಾಡಿಸಿ ಅಭಿಮಾನಿಗಳನ್ನ ಬಳಸ್ಕೊಂಡು ಕೆಟ್ಟ ಕೆಲಸ ಮಾಡ್ತಾ ನೀನು ಏನು ಮಾಡಿದ್ರು ಸಹಿಸ್ಕೊಂಡೆವು ನಾವು ಕರ್ನಾಟಕದ ಯೂತು ಮರ ಗಿಡಗಳ ತಂಟೆಗೆ ಮತ್ತೆ ಹೆಣ್ಣು ಮಕ್ಕಳ ತಂಟೆಗೆ ಬಂದರೆ ನಿನ್ನ ಬಿಡೋದಿಲ್ಲ ಪರ್ಮನೆಂಟ್ ಪರ್ಮನೆಂಟಾಗಿ ಶಂಡ ಮಾಡಿ ಇಡ್ತೀವಿ ಕಂಟಿನ್ಯೂಸ್ ಆಗಿ ಮಾಡ್ತೀವಿ ನೀವೇ ನಿನ್ನ ಬಗ್ಗೆ ನಾಚಿಕೆ ಮಾನ ಮರ್ಯಾದೆ ಇದೆಯನ್ನಲ್ಲಿ ಒಬ್ಬ ನಾಯಕನಾದವನಿಗೆ ತನ್ನ ಅಭಿಮಾನಿ ಸಂಘಗಳು ಏನು ಮಾಡ್ತಾ ಇದೆ ಅನ್ನೋ ಗಮನ ಇರಬೇಕು ಅವನು ಇನ್ನೊಬ್ಬ ಪ್ರಾರಬ್ಧ ಕರ್ಮ ಇದ್ದಾನೆ ಕರ್ನಾಟಕಕ್ಕೆ ಕಿಚಾ ಸುದೀಪ್ ಗಾನು ಅವನು ಅವನು ಅವನ ಅಭಿಮಾನಿ ಸಂಘದ ಅಧ್ಯಕ್ಷ ನವೀನ್ ಗೌಡ ನಮ್ಮ ಮನೆಗೆ ಮರಣಾಂತಿಕ ಹಲ್ಲೆ ಮಾಡಿ ಇವಾಗಲೂ ಕೋರ್ಟ್ ಅಲ್ಲಿತಾ ಇದ್ದಾನೆ ಅವನು ಬಿಟ್ಟಿದ್ರು ಕೂಡ ಇವಾಗಲೂ ಬಾಡಿ ಮಾಡ್ ಬಾಡಿಗಾರ್ಡ್ ಮಾಡಿಕೊಂಡು ಓಡಾಡ್ತಾ ಇದ್ದಾನೆ ಕಟ್ಕಟೆ ಹತ್ತು ಸಾವಿರಗೂ ಬಿಡೋದಿಲ್ಲ ಅವನ್ನ ಇನ್ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಕಾನ್ಸ್ಪಿರಸಿ ಎಲ್ಲದರಲ್ಲೂ ಇದೆ ಪೊಲೀಸಿಂದ ತಪ್ಪಿಸಿಕೊಬಹುದು ನಮ್ಮ ಪವಿತ್ರವಾದ ಕೋರ್ಟಿಂದ ಆಗಲ್ಲ ಅವನು ಏನಾಯ್ತು ನಿನಗೆ ಸಂಸ್ಕಾರ ಏನಾಯ್ತು ನೋಡಿಲ್ಲಿ ನಿನಗೆ ನಾಚಿಕೆ ಮಾನ ಮರ್ಯಾದೆ ಇದೆಯನ್ನ ಏ ನೋಡು ಇದು ಇದು ಸಭ್ಯತೆನಾ ಒಂದು ಹೆಣ್ಮಗುಗೆ ನೀವು ಮಾತಾಡೋ ಭಾಷಣ ಕೆಟ್ಟವನೇ ಇಗ್ನೋರೆನ್ಸ್ ಆಫ್ ಲಾ ಇಸ್ ನೋ ಎಕ್ಸ್ಕ್ಯೂಸ್ ಆಕ್ಚುಲಿ ನಮ್ಮ ಪ್ರಧಾನಿ ಒಬ್ರು ಇದ್ರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ಯಾರೋ ರೈಲ್ವೆ ಅವರು ಅಡ್ಮಿನಿಸ್ಟ್ರೇಷನ್ ಅಲ್ಲಿ ರೈಲ್ವೆ ನೌಕರ ಮಾಡಿದ ತಪ್ಪಿಗೆ ತಾನೇ ರಿಸೈನ್ ಮಾಡಿದ್ರು ಇಂಥವೆಲ್ಲ ಬರೆಸಿ ಹೆಣ್ಣುಮಕ್ಕಳ ಮಾನ ಕಳೆದ್ರೆ ನಾವು ಸುಮ್ಮನೆ ಕೂತ್ಕೊಂಡಿರ್ತೀವ ಗೆಟ್ಟವನೇ ಜನ ಸುಮ್ನೆ ಕೂತಿದ್ರು ನಿಮಗೆ ಯಾರ ದೇವರು ಬುದ್ಧಿ ಕಲಿಸ್ತಾ ಇದ್ರೆ ಆಗು ದೇವ್ರ ಬುದ್ಧಿ ಕಲಿಸ್ತಾ ಇದಾರೆ ಅಂತ ನಾವು ಸುಮ್ಮನೆ ಕೂತ್ಕೊಳ್ಳಲ್ಲ ನಿನ್ನ ಸಾಂವಿಧಾನಿಕವಾಗಿ ನಮಗೆ ಕೊಟ್ಟಿರೋ ವಾಕ್ ಸ್ವಾತಂತ್ರ್ಯದಿಂದ ನಿನ್ನ ನಾವು ಮಟ್ಟ ಹಾಕಬೇಕು ನೋಡಿ ಏನಿದು ಬರೆಯೋ ಬರವಣಿಗೆನ ನಾ ಹೆಣ್ಣುಮಕ್ಕಳ ಬಗ್ಗೆ ನೋಡಿ ಇದು ಇದು ತಪ್ಪಲ್ಲ ನಾವು ಬರೆಯೋದಿಂಗೆ ನಾಚಿಕೆ ಆಗಲ್ಲ ಒಂದು ದೊಡ್ಡ ಹೆಸರು ಖ್ಯಾತಿ ಇರೋರಿಗೆ ಇಷ್ಟು ಅವಮಾನ ಮಾಡ್ತೀರಿ ಇನ್ನು ಸಾಮಾನ್ಯ ಜನ ಹೆಣ್ಮಕ್ಳ ಗತಿಯನ್ನ ನಿಮ್ಮ ಬೀದಿ ಹುಡುಗರು ಬೀದಿಲಿ ಓಡಾಡೋವಾಗ ಹೆಣ್ಣುಮಕ್ಳು ಓಡಾಡಕ್ಕಾಗತ್ತೆನ ಲೈ ಶಂಡ ಈ ದೊಡ್ಡ ದೊಡ್ಡ ಹೆಸರು ಖ್ಯಾತಿ ಇರೋರಿಗೆ ಹಿಂಗೆ ಮಾಡ್ತಿರಲ್ಲ ಇನ್ನು ಸಾಮಾನ್ಯ ಜನರ ಪರಿಸ್ಥಿತಿ ಏನ ಹಂದಿ ಬೆಳೆದಂಗೆ ಬೆಳೆದಿದ್ಯಾ ದೇಹ ನಾಚಿಕೆ ಆಗಲ್ಲ ನಿನಗೆ ರಾಜ್ಕುಮಾರ್ ಒಂದು ಹಾಡು ನೆನಪಿದೆಯಾ ನಿನಗೆ ಭಗವಂತ ಕೈ ಕೊಟ್ಟ ದುಡಿಯೋಕ್ಕಂತ ಅದನಾಕೆ ಎತ್ತುವೆ ಹೊಡಿಯೋಕ್ಕಂತ ಮಡದಿಯ ಹೊಡಿಯೋಕ್ಕಂತ ಅನ್ನೋ ಹಾಡು ನಿನಗೆ ಸೂಟ್ ಆಗುತ್ತೆ ಹೆಣ್ಮಕ್ಳನ್ನ ಅವಮಾನ ಮಾಡೋದು ಹೊಡಿಯೋದು ಬಡಿಯೋದು ಎರಡು ಕೈಲಿ ಒಡೆದಿರ್ಬೇಕು ನೀನು ಅದಕ್ಕೆ ನಿನಗೆ ಜನ ಬುದ್ಧಿ ಕಲಿಸ್ತಾ ಇಲ್ಲ ದೇವ್ರ ಬುದ್ಧಿ ಕಲಿಸ್ತಾ ಇದಾರೆ ಭಗವಂತ ಕಾಲ್ ಕೊಟ್ಟ ನಡಿಯೋಕ್ಕಂತ ಅದನಾಕೆ ಎತ್ತುವೆ ಒದೆಯೋಕ್ಕಂತ ಸರ್ವರ್ಗಳನ್ನ ಒದಿಯೋಕಂತ ಪಾಪಿಷ್ಟ ಲೇಯ್ ನಿಮ್ ತಂದೆ ಹೆಸರಿಗೆ ಕಳಂಕ ನೀನು ಇದನ್ನು ಫಸ್ಟ್ ತೆಗೆಸು ಗಜಪಡೆಯನ್ನು ಮುಚ್ಚಿಸು ಫಸ್ಟ್ ನಾಚಿ ಗೆಟ್ಟವನೇ ನಿನಗೆ ಬುದ್ಧಿಗೆ ಇದ್ದಿದೆಯನ್ನ ಲೇಯ್ ಮಾನ ಮರ್ಯಾದೆ ಇರೋನು ಯಾರು ನಿಂತರ ಕೆಲಸ ಮಾಡಲ್ಲ ನೀನ್ ಹೇಳಿದ್ರೆ ಓಟ್ ಹಾಕ್ಬೇಕಾ ಮಾಂಡವಿ ಮಹರ್ಷಿಗಳನ್ನ ಆಡೋದು ಒಂದ್ಸಲ ನಂಬೋದು ನಿನ್ನ ಇನ್ನೊಂದ್ಸಲ ನಂಬಲ್ಲ ನೀನು ಹೇಳಿದ್ರೆ ಓಟ್ ಹಾಕ್ಬಿಡ್ಬೇಕಾ ನಿನ್ನಂತ ನೋಡು ಇಂಥ ಕೆಲಸ ಹೆಣ್ಣನಿಂದನೇ ಮಾಡೋನು ಸುಳ್ಳೆ ಮಗ ಸುಳ್ಳೆ ಹುಟ್ಟಿದ ಸೂಳೆ ಮಗ ಅನ್ನೋನು ಸ್ವಂತ ತಾಯಿನೇ ಬೈಯೋನು ಸ್ವಂತ ಮಡದಿನೇ ಹೊಡಿಯೋನು ನಿನ್ನಂತ ಅವನು ಮಕ್ಕಳನ್ನ ಅವಮಾನ ಮಾಡೋನು ಮಕ್ಕಳನ್ನ ಸ್ಯಾಡಿಸಮ್ ಮಾಡೋನು ನಿನ್ನಂತವನು ಹೇಳಿದ್ರೆ ಓಟ್ ಹಾಕ್ಬಿಡ್ತಾರೆ ಜನ ಮಾಂಡವಿ ಮಹರ್ಷಿಗಳ ನಗರಿಯನ್ನು ಏನು ಮೂರ್ಖರ ನಗರಿ ಅಂದ್ಕೊಂಡಿದ್ಯಾ ನೀನು ಈ ಸರಿ ಅವರೇ ಬುದ್ಧಿ ಕಳಿಸ್ತಾರೆ ನಿನಗೆ ಇಂಥವೆಲ್ಲ ಬಿಡು ಫಸ್ಟ್ ಫಸ್ಟ್ ಈ ಪೋಸ್ಟ್ ಟಿಕ್ಸ್ ನಮಗೆ ನೋಡ್ಕೊಂಡು ಆಗ್ತಿಲ್ಲ ಈ ಪೋಸ್ಟ್ ನ ಅಸಹ್ಯವಾಗಿ ಹಾಕೋದು ಏನೋ ಲೇಯ್ ಬುದ್ದಿಗಿದ್ದಿದ ಲೇಯ್ ಎದೆ ಮೇಲೆ ಹಾಕ್ಸ್ಕೊತಿಯಾ ಸೆಲೆಬ್ರಿಟೀಸ್ ಅಂತ ಹಾಕ್ಸ್ಕೊಳಕ್ ಮೊದ್ಲು ಆ ಸೆಲೆಬ್ರಿಟೀಸ್ ಏನ್ ಮಾಡ್ತಾ ಇದಾರೆ ನೋಡು ನೀನ್ ಮಾಡಿಸ್ತಾ ಇದೀಯಾ ಅವರೇ ಮಾಡ್ತಾ ಇದ್ರ ಸ್ವಲ್ಪ ಪ್ರೂವ್ ಆಗ್ಲಿ ಎನ್ಕ್ವೈರಿ ಆಗ್ಲಿ ನಿನ್ ಮೇಲೆ ಅಸಹ್ಯದವನೇ ಅವನ್ ಕಿಚ್ಚ ಸುದೀಪ್ ಘನ್ ಅಂತೂ ಇವಾಗ ಭೂತಳ ಸೇರ್ಕೊಂಡ್ಬಿಟ್ಟಿದಾನೆ ಎಲ್ಲೂ ಇಲ್ಲ ಕಾಣ್ತಾ ಇಲ್ಲ ಯಾಕೇಳೋ ಮಾಡಿರೋ ಪಾಪಗಳು ನಿನಗೆ ಎಷ್ಟು ಕಾಡ್ತಾ ಅಂದ್ರೆ ಅವನಿಗೆ ಎಷ್ಟು ಕಾಡ್ತಾ ಇರಬಹುದು ಇವೆಲ್ಲ ಬಿಟ್ಟು ಮಾನ ಮರ್ಯಾದೆ ಬಿಟ್ಟು ಇದು ಇಟ್ಕೊಂಡು ಓಡಾಡಿ ನೀವು ಕಾರುಗಳು ನಿಮಗೆ ಮುಖ ಮುಚ್ಕೊಂಡು ಹೋಗಕ್ಕೆ ಕಾರುಗಳು ಶೀಟ್ ಹಾಕಿರೋ ಕಾರುಗಳೇ ಯೋಗ್ಯ ಎಪ್ಪತ್ನಾಲ್ಕು ಗಂಟೆ ನನ್ನ ಹತ್ರ ಆ ಕಾರಿದೆ ಈ ಹತ್ರ ಇಲ್ಲದೆ ಇರೋದು ತಲೆಯಲ್ಲಿ ಬುದ್ಧಿ ಇಟ್ಕೊಳ್ಳೋಲ್ಲ ಈ ತಲೆಯಲ್ಲಿ ಜಡಿ ಮಣ್ಣು ಇಟ್ಕೊಂಡು ಕಾರಲ್ಲಿ ಓಡಾಡೋದಂತೆ ಅಸಹ್ಯದವನೇ ಹೆಣ್ಣು ಮಕ್ಕಳ ತಂಟೆಗೆ ಬಂದ್ರೆ ಸ್ತ್ರೀ ರಕ್ಷಾ ಸುಮ್ಮನೆ ಕೂತ್ಕೊಳ್ಳುತ್ತಾ ನಾವು ಎಲ್ಲಕ್ಕೂ ಸಿದ್ಧರಾಗಿದ್ದೀವಿ ಪಿಕ್ಚರ್ಗಳಲ್ಲಿ ಮಾತ್ರ ಹೆಣ್ಣು ರಕ್ಷಣೆ ತೋರಿಸ್ಬಿಡುದು ಅಹಾಹ ಷಂಡಗಿರಿ ಅಂದ್ರೆ ಇದೇನೋ ಲೈ ಭಗವಂತ ಕೈ ಕೊಟ್ಟ ದುಡಿಯೋಕ್ಕಂತ ಅದನ್ನಾಕೆ ಎತ್ತುವೆ ಹೊಡಿಯೋಕಂತ ಮಡದಿಯ ಹೊಡಿಯೋಕಂತ ಭಗವಂತ ಕಾಲ್ ಕೊಟ್ಟ ನಡಿಯೋಕ್ಕಂತ ಅದಿಯನ್ನಾಕೆ ಒತ್ತುವೆ ಒದೆಯೋಕಂತ ಸರ್ವರ್ ಗಳನ್ನ ಒದೆಯೋಕಂತ ನೀನ್ ಮಾಡಿದ್ದು ಭಗವಂತ ಬಾಯಿ ಕೊಟ್ಟ ನುಡಿಯೋಕಂತ ಕನ್ನಡ ನುಡಿಯೋಕಂತ ಅದನ್ನಾಕೆ ಬಳಸಿದೆ ಹೆಣ್ಣು ನಿಂದಿಸೋಕ್ಕಂತ ಷಂಡ ದರ್ಶನ ಷಂಡದೀಪ ಅಂತ ಇಟ್ಕೋ ನೀನು ಧನ್ಯವಾದ ಅಹೋ ರಾತ್ರ